ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಯಾವ ತರಕಾರಿ ಕಾಂಬಿನೇಷನ್ ಪಾಸಿಟಿವ್ ಮತ್ತು ಯಾವ ತರಕಾರಿ ಕಾಂಬಿನೇಷನ್ ನೆಗೆಟಿವ್ ಅದನ್ನು ನಾವು ನೋಡ್ತಾ ಇದ್ದೋ, ಅದೇ ಸಂಚಿಕೆಯಲ್ಲಿ ನಾವು ಈ ಆಲೂಗಡ್ಡೆ ಜೊತೆ ಯಾವ ಒಂದು ಕಾಂಬಿನೇಷನ್ ವರ್ಕೌಟ್ ಆಗುತ್ತೆ ಅಂತ ನೋಡೋಣ. ನೋಡಿ, ಆಲೂಗಡ್ಡೆಯನ್ನು ನೀರೊಳಗೆ ಹಾಕ್ತಾ ಇದ್ದೀನಿ. ನೀರೊಳಗೆ ಏನಕ್ಕೆ ಹಾಕ್ತಾ ಇದ್ದೀನಿ ಅಂದರೆ, ನೀರಿಗೆ ಮೆಮೊರಿ ಪವರ್ ಜಾಸ್ತಿ ಇರುತ್ತೆ, ಇತ್ತಲ್ಲಿರೋ ಅಂಶಗಳನ್ನ ಬೇಗ ಅದು ಅಬ್ಸರ್ವ್ ಮಾಡ್ತಾ ಇರೋದಕ್ಕೋಸ್ಕರ. ನೋಡಿ, ಆಲೂಗಡ್ಡೆ ಜೊತೆಗೆ ನಾವು ಬಾಳೆಕಾಯನ್ನು ಹಾಕ್ಬೋದಾ? ಬಾಳೆಕಾಯಿ ಮತ್ತು ಆಲೂಗಡ್ಡೆ ವಂಡರ್ಫುಲ್ ಕಾಂಬಿನೇಷನ್. ಇದನ್ನು ಒಂದು ಮೆಡಿಸನ್ ವ್ಯಾಲ್ಯೂ ಇದೆ ಅಂತಲೇ ಹೇಳ್ಬೋದು. ಇಟ್ಸ್ ವೆರಿ ಗುಡ್. ಆಲೂಗಡ್ಡೆ ಮತ್ತು ಕ್ಯಾರೆಟಿನ ಕಾಂಬಿನೇಷನ್ ಹೇಗಿದೆ? ಆಲೂಗಡ್ಡೆ ಮತ್ತು ಕ್ಯಾರೆಟ್ ಕೂಡ ಒಂದು ಅದ್ಭುತ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದು ತುಂಬ ಒಳ್ಳೆಯದು. ಆಲೂಗಡ್ಡೆ ಮತ್ತು ಈರುಳ್ಳಿಯ ಕಾಂಬಿನೇಷನ್ ಹೇಗಿದೆ? ಇದೊಂದು ನೆಗೆಟಿವ್ ಕಾಂಬಿನೇಷನ್ ಆಗಿ ಬರ್ತಾ ಇದೆ, ಆಲೂಗಡ್ಡೆ ಮತ್ತು ಈರುಳ್ಳಿ. ಆಲೂಗಡ್ಡೆ ಮತ್ತು ಬೀಟ್ರೂಟ್, ಆಲೂಗಡ್ಡೆ ಮತ್ತು ಬೀಟ್ರೂಟ್ ಕೂಡ ಒಂದು ಅದ್ಭುತ ಕಾಂಬಿನೇಷನ್. ಆಲೂಗಡ್ಡೆ ಮತ್ತು ಸೌತೆಕಾಯಿ, ಇವೆರಡು ಕಾಂಬಿನೇಷನ್ ಸರಿ ಇಲ್ಲ, ಸೊ ಹಾಗಾಗಿ ಇದನ್ನು ಅವಾಯ್ಡ್ ಮಾಡಿ. ಆಲೂಗಡ್ಡೆ ಮತ್ತು ಮೂಲಂಗಿ, ಇದರ ಕಾಂಬಿನೇಷನ್ ಕೂಡ ಸರಿ ಇಲ್ಲ. ಆಲೂಗಡ್ಡೆ ಮತ್ತು ಗುಡ್ಡೆ ಪೋಷಣ, ಇದೆರಡು ಕಾಂಬಿನೇಷನ್. ಇವೆರಡು ಕೂಡ ಒಂದು ಕಾಂಬಿನೇಷನ್ ಸರಿ ಇಲ್ಲ, ಸೊ ಹಾಗಾಗಿ ಇದನ್ನು ಅವಾಯ್ಡ್ ಮಾಡೋದು ಉತ್ತಮ. ಸೀಮೆ ಬದನೆಕಾಯಿ ಜೊತೆ ಆಲೂಗಡ್ಡೆ ಹೇಗೆ ರಿಯಾಕ್ಟ್ ಆಗುತ್ತೆ? ಇದು ಓಕೆ, ಇಟ್ಸ್ ಎ ಗುಡ್ ಕಾಂಬಿನೇಷನ್ ಅಂತ ಹೇಳ್ಬೋದು, ಪರವಾಗಿಲ್ಲ, ಯೂಸ್ ಮಾಡಬಹುದು. ಆಲೂಗಡ್ಡೆ ಮತ್ತು ಬದನೆಕಾಯಿ ಪಲ್ಯ, ಇದು ಬಹಳ ಇಂಟ್ರೆಸ್ಟಿಂಗ್ ಕಾಂಬಿನೇಷನ್ ನೋಡೋಣ. ಇದು ಸಾಧಾರಣ ಕಾಂಬಿನೇಷನ್, ಉತ್ತಮ ಕಾಂಬಿನೇಷನ್ ಅಂತ ಹೇಳ್ಬೋದು. ಇದು ಹಸಿರು ಬದನೆಕಾಯಿ, ಆಲೂಗಡ್ಡೆ ಮತ್ತು ಬದನೆಕಾಯಿ ಒಂದು ಉತ್ತಮ ಕಾಂಬಿನೇಷನ್. ದಪ್ಪ ಮಿಕ್ಸ್, ಈ ಕಾಂಬಿನೇಷನ್ ಅಷ್ಟು ಸರಿಯಾಗಿ ಬರ್ತಾ ಇಲ್ಲ, ಸೊ ಇದನ್ನು ಅವಾಯ್ಡ್ ಮಾಡಿದಷ್ಟು ಒಳ್ಳೆಯದು. ಚಪ್ಪರದ ಅವರೇ, ಇದು ಒಳ್ಳೆಯ ಕಾಂಬಿನೇಷನ್ ಬರ್ತಾ ಇದೆ. ಸೊ ಚಪ್ಪರದ ಅವರೇಕಾಯಿ ಮತ್ತು ಆಲೂಗಡ್ಡೆ ಸಿಗಿಂಗ್
ಗುಡ್ ರಿಸಲ್ಟ್. ಈಗ ನಾವು ಬೆಂಡೆಕಾಯಿ ಬೆಂಡೆಕಾಯಿ ಮತ್ತು ಆಲೂಗಡ್ಡೆ ಹೇಗಿದೆ? ಬೆಂಡೆಕಾಯಿ ಮತ್ತು ಆಲೂಗಡ್ಡೆ ಒಳ್ಳೆ ರಿಸಲ್ಟ್ಸ್ ಕೊಡ್ತಾ ಇಲ್ಲ, ಸೊ ಅದಕ್ಕೋಸ್ಕರ ಇದನ್ನು ಅವಾಯ್ಡ್ ಮಾಡಿ. ಮತ್ತು ಕೊನೆಯದಾಗಿ ನಾವು ಹುರುಳಿಕಾಯಿ ಬೀನ್ಸನ್ನು ಟ್ರೈ ಮಾಡೋಣ ಹೇಗಿದೆ ಅಂತ. ಬೀನ್ಸ್ ಮತ್ತು ಹುರುಳಿಕಾಯಿ, ಬೀನ್ಸ್ ಮತ್ತು ಆಲೂಗಡ್ಡೆ, ಇದು ಒಂದು ಒಳ್ಳೆಯ ಕಾಂಬಿನೇಷನ್, ಇದನ್ನು ಆರಾಮಾಗಿ ಉಪಯೋಗಿಸ್ಬೋದು. ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಧನ್ಯವಾದ.